ನೋಡ್ರಿ, ಶ್ರೀರಾಮುಲು ಅಣ್ಣವರು ಏನು ಯಾರು ಏನು ಬರ್ಕೊಟ್ರ ಗೊತ್ತಿಲ್ಲ, ಏನು ಭಾಷಣ ಮಾಡಿದ್ರೋ ಗೊತ್ತಿಲ್ಲ. ನಾನು ಮೀಡಿಯಾದಾಗ ನೋಡಿದ್ದೀನಿ, ಅವ್ರು ಹೇಳ್ದ ಜೋಶ್ನಾಗಿ ಹೇಳಿದ್ರು. ನಾನು ರಾಮುಲು ಅಣ್ಣಗೆ ರಿಕ್ವೆಸ್ಟ್ ಮಾಡ್ಕೋದಿಷ್ಟೇ, ಇದನ್ನು ಪ್ರಾರಂಭ ಮಾಡಿದ್ದು ಎಲ್ ಜಿ ಹೌನೂರು ಸಾಹೇಬರು ದಿವಂಗತ ಎಲ್ ಜಿ ಹೌನೂರು ಸಾಹೇಬರು ಅವಾಗೇ ಹೇಳಿದ್ರು ರಿಸರ್ವೇಶನ್ ಬೇಕಂತೇಳಿ. 2015 ಇಸ್ವಿಯಲ್ಲಿ ಗೋಕಾಕ್ನ ಕೆಲವೊಂದು ಯುವಕರು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಿಗೆ ಹೋದ ಮೇಲೆ ಅಲ್ಲಿಂದ ಬಂತು, ಇದು ಸ್ಟೇಟ್ ಇಶ್ಯೂ ಆದ ಸ್ಟೇಟಿಗೆ ಬರ್ರಿ ಅಂತ ಬಂತು. ಅನಿಲ್ ಜಾಧವ್ ಸರ್ ಸೆಕ್ರೆಟರಿ ಇದ್ದಂಥ ಸಂದರ್ಭ ಅವ್ರಿಗೆ ಒಂದು ಲೆಟ್ರನೂ ಬಂತು, ಇದನ್ನು 6 ತಿಂಗಳಲ್ಲೇ ಇತ್ಯರ್ಥ ಮಾಡಬೇಕಂತೇಳಿ. ಇದಕ್ಕೆ ಶಿವಪ್ಪ ಅನ್ನೋರು ರಿಟೈರ್ಡ್ DC ಇದ್ದಾರೆ, ಶಿವಪ್ಪ ಅನ್ನೋರು, ಮತ್ತು ಚಂದ್ರಶೇಖರಪ್ಪ ಅನ್ನೋರು ಇದ್ದಾರೆ, ವೀರೇಂದ್ರ ಸಿಂಹ, ಭಾಳ ಜನ ಇದ್ದಾರೆ ಇದ್ರ ಬಗ್ಗೆ ಹೋರಾಟ ಮಾಡೋರು, ಭಾಳ ಜನ ಇದ್ದಾರೆ. ಅಧಿವೇಶನದಾಗೂ ಸಾಕಷ್ಟು ಸಾರಿ ಚರ್ಚೆ ಮಾಡಿವಿ. ನಾನು ರಾಮಲಣ್ಣಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ವಿರೋಧ ಶಾಸಕರಾದಂಥವ್ರು ನಾವು ಹೇಳಿಕೆ ಕೊಡೋಂಥ ಕೆಲಸನ ಮಾಡ್ತೀವಿ. ನೀವು ಅಲ್ಲಿ ಸುಮ್ಮನೆ ನೀವು ಹಂಗೆ ಮಾತಾಡೋದು ಬೇಡ, ಸರಿ ಅಲ್ಲ. ನೀವು ಏನು ಬಂದು ಎಮೋಷ್ನಲ್ ಆಗಿ ಮಾತಾಡೋದು, ಒಂದ್ಸರಿ ರಕ್ತದಾಗ ಬರ್ಕೊಡ್ತೀನಿ ಅಂದ್ರಿ. ಎಷ್ಟು ಸಮಾವೇಶ, ನಾವು ಲಿಂಗಸೂರಾಗ ಸಮಾವೇಶ ಮಾಡಿದಾಗ ಭಾಳ ಚಂದ ಅದ್ಭುತವಾಗಿ ಸಮಾವೇಶ ಮಾಡಿದಂಥ ಸಂದರ್ಭ. ಹಾಂ, ನಾವು ಲಿಂಗಸೂರಾಗ ಮಾಡಿದಾಗ ಅವಾಗ ಬಂದು ಹೇಳಿದ್ರು 24 ತಾಸಿನಾಗೆ ನಾನು ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ನಮ್ಮ ಅಧಿಕಾರ ಬಂದು ಹಂಗೆಲ್ಲ ಹೇಳೋದು ಬೇಡ ಅಂತ ಹೇಳ್ತೀವಿ. ಈಗ ಏನಾಗ್ತದೆ ಆ ಥರ ಹೇಳಿಕೆ ಕೊಡೋದ್ರಿಂದ ತಪ್ಪ. ಹಂಗಿದ್ರೆ ರಾಮಲಣ್ಣಗೆ ನಾನು ಡೈರೆಕ್ಟ್ ಒಂದೇ ಪ್ರಶ್ನೆ ಮಾಡ್ತೀನಿ. ಈ ಒಂದು ಏನು ಜಸ್ಟಿಸ್ ನಾಗಮೋಹನ್ ದಾಸರು ವರದಿ ಮಾಡಿದಾಗ ಸಬ್ ಕಮಿಟಿಯನ್ನು ಮಾಡಿದರು, ನಿಮ್ಮನ್ನೇ ಅಧ್ಯಕ್ಷ ಮಾಡಿದರು. ನೀವ್ಯಾಕೆ ಅವಾಗ ಸೈನ್ ಮಾಡಿಕೊಡ್ಲಿಲ್ಲ? ನೀವ್ಯಾಕೆ ಮೀಟಿಂಗ್ ಮಾಡಲಿಲ್ಲ? ನೀವು ಒತ್ತಾಯ ಮಾಡಿದರೆ ಯಾವಾಗೂ ಆಗ್ತಿತ್ತು. ಈಗ ನಮ್ಮ BJP ಸರ್ಕಾರ, ಬಸವರಾಜ ಬೊಮ್ಮಾಯಿ ಅಣ್ಣವರು ಅಧಿವೇಶನದಲ್ಲಿ ಭಾಳ ಚರ್ಚೆ, ಲಾಸ್ಟ್ ಡೇನ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಡಿಸ್ಕಷನ್ ಇದ್ರ ಬಗ್ಗೆ ಆಗಿದೆ. ಮತ್ತು ಅವ್ರು ನಮಗೆ ಸಂಪೂರ್ಣ ಬಸವರಾಜ ಬೊಮ್ಮಾಯಿ ಅಣ್ಣವ್ರ ಮೇಲೆ ವಿಶ್ವಾಸ ಇದೆ, ಆ 7.5 ರಿಸರ್ವೇಷನ್ ಮಾಡಿಸ್ಕೊಡ್ತಾರೆ ಅಂತಂದು. ಸುಮ್ಮನೆ ಅದನ್ನು ನಾವು ಅದನ್ನು ಯಾವುದೋ ಈಗ ನಮ್ಮ ಸರ್ಕಾರ ಮಾಡಿಕೊಡ್ತಂತ ಸಂಪೂರ್ಣ ವಿಶ್ವಾಸ ಅದ. ಕ್ರೆಡಿಟ್ ತೊಗೊಳೋದಕ್ಕೋಸ್ಕರ ಎಮೋಷನಲ್ ಆಗಿ ಎಲ್ಲಿ ಆ ಥರ ಮಾತಾಡೋದು ಬೇಡ.